ಕಾಯ್ದಿರ ಸುವರ್ಣ ಮಿಲನ 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 मिस्साग बंदिदे अन्सुत्ते इदु नन्न रूम अदु गोत्तिद्दे बंदिरोदु निम्म हत्र ओंदु विषय केळबेकित्तु हेळु निमगे निजवाग्लू नन्न मेले प्रीति इद्या ई प्रश्ने याके केळिदक्के हेळि निजवाग्लू नीवु नन्न प्रीतिस्तीरा ಕೇಳ್ತಿಯಲ್ಲ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬರ್ತಿದ್ನಾ ನಾನು ಸುಖವಾಗಿ ಇರಬೇಕು ಅಂತ ನೀವು ಆಸೆ ಪಡ್ತೀರಾ ಖಂಡಿತ ನೀನು ಸುಖವಾಗಿ ಇರಬೇಕು ನಿನ್ನ ಜೊತೆ ನಾವೆಲ್ಲರೂ ಸುಖವಾಗಿ ಇರಬೇಕು ಅಂತ ನನಗೆ ತುಂಬಾ ಆಸೆ ಆದರೆ ನೀನೇ ನನ್ನ ಅರ್ಥ ಮಾಡ್ಕೊಳ್ಳದೆ ನನ್ನ ದೂರ ಇರ್ತಾನೆ ಬಂದೆ ಆ ವಿಷಯ ಎಲ್ಲ ಇವಾಗ ಬೇಡ इन मुंदक्कू नानु सुखवागिरबेकु अंत नीवु आसे पड्तीरा खंडितवागलू अदन्न नानु हेगे नंबली नानु एनु माडिद्रे नीनु नंब्तीया अंत हेळु नानु अदन्न माड्तीनि प्रमाण माडोदरल्ली नीवु एक्सपर्ट अल्वा सरी नानु मेले आणे आगलू हेळ्ता इदीनि नीनु संतोषवागिर्तीनि अंद्रे अदक्कोस्कर नानु एनु बेकाದರೂ माड्तीनि प्रार्थना स्टिल आई लव यू ನೀವು ಹೇಳಿದಂಗೆ ನಾನು ಸಂತೋಷವಾಗಿ ಇರಬೇಕು ಅನ್ನೋದಾದ್ರೆ ನಾಳೆ ನೀವು ಈ ಮನೆಯಲ್ಲಿ ಇರಬಾರದು ನಾನು ಪಾಪುಗೆ ಹೆಸರಿಡೋ ಟೈಮ್ ಅಲ್ಲಿ ಈ ಮನೆಯಲ್ಲಿ ನೀವೆಲ್ಲೂ ಕಾಣಿಸ್ಕೋಕೂಡದು ಏನು ಆಟ ಆಡ್ತಿದ್ಯಾ ಕಾಣಿಸ್ಕೋಬಾರದು ಅಂದ್ರೆ ನಾನು ಎಲ್ಲಿ ಹೋಗ್ಲಿ ನಿಮ್ಮಿಷ್ಟ ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದರೂ ಮಾಡಿ ಅದನ್ನ ನಾನು ಕೇಳಲ್ಲ ನಾಳೆ ಫಂಕ್ಷನ್ ಅಲ್ಲಿ ನೀವು ಇರಕೂಡದು ಅದು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇದೆಯಲ್ಲ नन कष्ट आगतल अदक्के नानेनु माडली नीनेने कंडीशन हाकिद्रू अदक्केल्ल ओप्कोतीनि अंत अन्कोबेड अदेल्ल यावत्तो मुगिदोय्तु इवाग हेळ्ता इदीनि नाळे नानु इदे मनेयल्लि इर्तीनि नामकरणदल्लि नाने हेसरु कुप्तीनि अदु साध्यने इल्ल अदक्के अवकाश नानु कोडल्ल नाळे नम्मिब्रिगू मातु बेळेदु गलाटे आगि इन्नेनो फजिती आगोदु बेड इष्टे आगिदेयंते मैक्सिमम इन ಮಾಡೋಕೆ ಸಾಧ್ಯ ನೀನು ಅದೇನಾಗುತ್ತೋ ಹಾಗೆ ಹೋಗಲಿ ನಾನು ಮಾತ್ರ ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನನ್ನ ಮಗಳಿಗೆ ಹೆಸರು ಕೂಗ್ತೀನಿ ಅದನ್ನ ತಡೆಯಕ್ಕೆ ನಿನ್ನ ಖಂಡಿತ ಸಾಧ್ಯ ಇಲ್ಲ ಅಷ್ಟೇ नाळे पूजे बेकागिरोदल्ल ईगले एत्तिट्कोळ्ळोण आग बेळगे पूजेगे बेग रेडी आगबहुदु इल्लिद्रे शास्त्रिगळु बंद मेले गोत्तल्ल मंत्रक्किंत हेच्चागि बैगळन्नु केळबेकागुत्ते अशथ अशथ संजय ताई बंद्रा हागिदीरा चेन्नागिदीवि अण्ण चेन्नागिल्ल याको रास्कल बडवा नमगे कंडीशन हाकि नम्मन्न बेंगळूरल्ली कट्टाक्दोनु यावनु इल्ल नीनु मात्र निन्न मोम्मगळ जोते एंजाय್ ಮಾಡ್ಕೊಂಡಿರಬೇಕಾ ಹೊರ ಕೋಪಕ್ಕೆ ಗುದ್ಬಿಡೋಣ ಅನ್ಸುತ್ತೆ ಎಲ್ಲ ನನ್ನ ಮೊಮ್ಮಗಳು ಅಷ್ಟೇ ತಾನೇ ತೋರ್ಸಿನ ಬಾರು ಕಣ್ ತುಂಬ ನೋಡ್ಕೋ ಬನ್ನಿ ಬನ್ನಿ ಹುಟ್ಗಿಳಿ ಇಲ್ಲಿ ನೋಡಮ್ಮ ಯಾರು ಬಂದಿದ್ದಾರೆ ಹೇಗಿದ್ಯಾ ಪ್ರಾರ್ಥನಾ ಚೆನ್ನಾಗಿದ್ದೀನಿ ಮಾವ ಪ್ರಾರ್ಥನಾ ಹೇಗಿದ್ದೀಯಮ್ಮ ಚೆನ್ನಾಗಿದ್ದೀನಿ ಅತ್ತೆ ಪುಟಾಣಿ ಯಾರಿದು ನೋಡಿ ಸಂಜೆ ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮೊಮ್ಮಗಳು ಸ್ಟೇಟ್ ಅಮ್ಮನ ಸರ ಗುಂಡು ಗುಂಡಾಗಿದ್ದಾಳೆ ನಮ್ಮನೆ ಲಕ್ಷ್ಮೀ ಕಣಮ್ಮ ಇದು ಏ ಕಳ್ಳಿ ಅಜ್ಜಿ ತಾತ ಬರಲಿಲ್ಲ ಅಂತ ಇಷ್ಟು ದಿವಸ ಕಾಯ್ತಾ ಇದ್ಯಾ ಅಮ್ಮನಿಗೆ ಹೇಳಿ ಕರೆಸ್ಕೊಳ್ಳೋ ತಾನೆ ಇದೆಲ್ಲ ಯಾಕೆ ಮಾವ ಮೊದಲನೇ ಸರಿ ಮಗುನ ಹಾಗೆ ನೋಡಬಾರದಂತಮ್ಮ. ಕಡಿ 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 ಕಡಿ. ಅಶ್ವತ್ಥ ಎಂಥ ಆನಂದ ಆಗ್ತಾ ಇದೆಯೋ, ನನ್ನ ಮೊಮ್ಮಗು ಕಣ ಇದು. ಓಹೋಹೋ, ಇದಕ್ಕಿಂತ ಐಶ್ವರ್ಯ ಸಂಪತ್ತು ಬೇಕೇನೋ. ಧನ್ಯ ಆಗೋದೆ ನಾನು, ಸಾರ್ಥಕ ಆಗೋಯ್ತು ನನ್ನ ಜೀವನ. ಪ್ರಾರ್ಥನಾ, ಎಷ್ಟು ಮುದ್ದಾದ ಪಾಪ ನನ್ನ ಕೈ ಕೊಟ್ಬಿಟ್ಟಿಯಮ್ಮ. ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್. ಡ್ಯಾಡ್, ಮಾ, ಸಮರ್ ಹೇಗಿದ್ಯಪ್ಪ? ಬಂದು ಎಷ್ಟು ದಿನ ಆಯಿತು, ನಮಗೆ ಕಾಲ್ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಹಾಗನ್ಸುತ್ತೆ, ಮಗು ಹೆಂಡತಿ ಪಕ್ಕದಲ್ಲಿದ್ದಾಗ ಅಪ್ಪ ಅಮ್ಮ ನೆನಪಾಗಲ್ಲ. ಹೆಂಡತಿ ಅನ್ಬೇಡಿಪ್ಪ, ಅವ್ರು ಬಂದಿರೋದು ಅವ್ರ ಮಗಳಿಗೋಸ್ಕರ. ಪ್ರಾರ್ಥನಾ, ಸ್ವಲ್ಪ ಸುಮ್ಮನಿರಮ್ಮ. ಏನೇ ಅಶ್ವತ್ಥ, ಇವ್ರ ಜಗಳ ಇನ್ನೂ ನಿಂತ ಇಲ್ವಾ? ಸಮರ್, ನಾನು ನಿನಗೆ ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಡ್ಯಾಡ್, ನೀವು ನಿಮ್ಮ ಸೊಸೆಗೋಸ್ಕರ ನನ್ನ ಕಳಿಸಿದ್ರಿ, ಆದರೆ ನಾನು ಬಂದಿರೋದು ಮಾತ್ರ ನನ್ನ ಮಗಳಿಗೋಸ್ಕರ. ವಾಟ್ ಡು ಯು ಮೀನ್? ಪ್ರಾರ್ಥನೆ ಇಲ್ಲ ಅಂದರೆ ನಿನಗೆ ಈ ಮಗು ಹೇಗೋ ಸಿಗ್ತಾ ಇತ್ತು? ಅವಳನ್ನ ಪದೇ ಪದೇ ಹರ್ಟ್ ಮಾಡಬೇಡ, ಸಾರಿ ಕೇಳು. ನಾನು ಸಾರಿ ಕೇಳೋಷ್ಟು ಗ್ರೇಟನಲ್ಲ ಡ್ಯಾಡ್ ಇವಳು. ನಾನು ಇವಳು ನಂಬಿಕೆಗೆ ಪೆಟ್ಕೊಟ್ಟಿದ್ದೆ, ಇವಳು ನನ್ನ ಪ್ರೀತಿಗೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಕೊಟ್ಟಿದ್ದಾಳೆ. ಸೊ ನನಗೂ ಇವಳಿಗೂ ಅಂತ ಏನು ವ್ಯತ್ಯಾಸ ಇಲ್ಲ. ಅವ್ರಿಗೆ ನನ್ನನ್ನು ಹೋಲಿಸ್ಬೇಡ ಅಂತ ಹೇಳಿಪ್ಪ, ಬಿಟ್ರೆ ಸದಾಚಾರ ಅನಾಚಾರ ಒಂದೇ ಮಾಡ್ಬಿಡ್ತಾರೆ. ಹೌದಮ್ಮ ತಾಯಿ, ನೀನ್ ಮಾತ್ರ ಸದಾಚಾರ ಸಂಪನ್ನೆ ಸದ್ಗುಣವಂತೆ. ನಾನು ಕೆಟ್ಟ ಹಾಳಾಗೋಗಿರೋನು, ಹಳೆದಿನೆಲ್ಲ ಕೆತ್ಕೋ ಚಟ ಬಿಟ್ರೆ ಬೇರೆ ಏನು ಗೊತ್ತು ನಿಂಗೆ? ಹೊಸದಾಗಿ ಬದುಕು ಆಸೆನೂ ಇಲ್ಲ, ಕಾಮನ್ ಸೆನ್ಸೂ ಇಲ್ಲ. ಹೌದು, ನನಗೆ ಸೆನ್ಸ್ ಇಲ್ಲ, ನಿಮ್ಗಿತ್ತಲ್ವಾ? ಭಗವಂತ, ಇಬ್ರು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನಿರ್ತೀರಾ? ಏನಾಯ್ತು ಅಶ್ವತ್ಥ, ನಮ್ಮ ಎದುರಿಗೆ ಹೀಗೆ ಕಿತ್ತಾಡ್ತಾ ಇದ್ದಾರೆ? ಏನ್ ಸಮ, ಇದೆಲ್ಲ ನಿನ್ನ ಕಲ್ಚರು? ನಮ್ಮಿಂದ ನೀವು ಚೀಪಾಗಿ ಬಿಹೇವ್ ಮಾಡ್ತೀಯಲ್ಲ, ಎಷ್ಟು ಧೈರ್ಯ ಇರ್ಬೇಕು ನನಗೆ? ನಡಿ ಆಚೆಗೆ. ಡ್ಯಾಡ್, ನಡಿ ಆಚೆಗೆ ಎಂದೆ. ಪ್ರಾರ್ಥನಾ, ಅವನೇನೋ ಅಂದ ಅಂತ ನೀನು ಕೋಪ ಮಾಡ್ಕೋಬೇಡ. ಇನ್ಫ್ಯಾಕ್ಟ್ ಅವನು ನೊಂದಿದ್ದಾನೆ. ಮನುಷ್ಯ ಯಾವುದು ತಪ್ಪು ಮಾಡದೇ ಇರುವಾಗಲೇ ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಸಾಧ್ಯ. ಹ್ಞೂ ಪ್ರಾರ್ಥನಾ, ಅವನು ಈಗಲೂ ತಪ್ಪು ಮಾಡ್ತಿದ್ದಿದ್ರೆ ನಿಜವಾಗ್ಲೂ ನಿನ್ನ ಕಾಲು ಬೇಕಾದರೂ ಹಿಡ್ಕೋತಾ ಇದ್ದ. ಆದರೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಅಂದರೆ ಖಂಡಿತವಾಗ್ಲೂ ಅವನು ಬದಲಾಗಿದ್ದಾನೆ ಅಂತಲೇ ಅರ್ಥ. ಅದನ್ನು ನೀನು ಅರ್ಥ ಮಾಡ್ಕೊಮ್ಮ. ಎಲ್ಲರೂ ನನಗೆ ಬುದ್ಧಿ ಹೇಳ್ತಾರೆ, ಪುಣ್ಯಕ್ಕೆ ಇವಳಿಗಿನ್ನೂ ಮಾತು ಬಂದಿಲ್ಲ. ಬಂದ್ಮೇಲೆ ಇವಳು ನನಗೆ ಬುದ್ಧಿ ಹೇಳ್ತಾಳೋ ಏನೋ. ಎಲ್ಲ ನನ್ನ ಹಣೆ ಬರ. ಎಷ್ಟು ಗಂಟೆಗಂತ ಪೂಜೆ? 10 ಗಂಟೆಗಪ್ಪ. ಸಮರ್ಥ, ನೋಡಪ್ಪ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೆನ್ನೆ ಏನೇ ನಡೀತು ಎಲ್ಲ ಮರೆತುಬಿಡೋಣ, ಎಲ್ಲ ತಲೆಯಿಂದ ತೆಗೆದಾಕ್ಬಿಡಪ್ಪ. ಇವತ್ತು ನೀನು ಪ್ರಾರ್ಥನಾ ಒಟ್ಟಿಗೆ ಮಗುಗೆ ಹೆಸರಿಡೋ ದಿನ, ಹಾಗಾಗಿ ಎಲ್ಲರೂ ಸಂತೋಷವಾಗಿರಬೇಕು, ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು. ಏನಪ್ಪ? ಅದೇನೇ ಬೇಜಾರಿದ್ರು ನಾವೆಲ್ಲರೂ ಸೇರಿ ಸರಿ ಮಾಡೋಣ. ಏನು ಸಂಜಯ್? ಸರಿ ನೋಡು, ನನ್ನ ಮೊಮ್ಮಗಳು ಜಳಕ ಮಾಡೋದನ್ನ ದೇವರಿಗೆ ಅಭಿಷೇಕ ಮಾಡಿದಷ್ಟೇ ಖುಷಿ ಆಗ್ತಿದೆ ನನಗೆ. ಅರೆ, ಇದನ್ನೇನು, ಇದು ದೇವರೇ ತಾನೆ. ಇನ್ನೊಂದು 5-6 ವರ್ಷದ ತನಕ ದೇವರಾಗೇ ಇರುತ್ತೆ, ಆಮೇಲೆ ನಮ್ಮ ಥರ ಆಗೋದು ಮನುಷ್ಯರಾಗೆ. ಹಾ, ಅಭಿಷೇಕ ಮಾಡಪ್ಪ. ನೋಡು ಎಷ್ಟು ಖುಷಿ ಪಡ್ತಿದ್ದಾಳೆ ನನ್ನ ಮೊಮ್ಮಗಳು. ನಾನು ಅವತ್ತು ಸ್ನಾನ ಮಾಡಿಸಿದೆ, ಅವತ್ತಂತೂ ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಗೊತ್ತಾ? ಮಾತಾಡಬೇಡ ನೀನು. ನೀನು ತೋರಿಸ್ತಿರೋ ಪ್ರೀತಿ 10% ಪ್ರಾರ್ಥನೆ ಮೇಲೆ ತೋರಿಸಿದ್ದಿದ್ರೆ ಅವಳು ನಿನ್ನ ಜೊತೆ ಬೆಂಗಳೂರಿಗೆ ಬಂದಿರೋಳು. ಹೆಂಡತಿನ ಒಲಿಸ್ಕೊಳ್ಳೋದು ಒಂದು ಕಲೆ. ಬರೀ ಆಫೀಸ್ ಉದ್ಧಾರ ಮಾಡಿದ್ರೆ ಸಾಲದು, ಸಂಸಾರದಲ್ಲೂ ಉದ್ಧಾರ ಆಗಬೇಕು. ಆಗ್ತಾರ ಬಿಡಪ್ಪ, ಆ ಥರ ಜಗಳ ಮುನಿಸು ಇದ್ರೇನೆ ಪ್ರೀತಿಗೆ ರುಚಿ ಜಾಸ್ತಿ ಆಗೋದು. ಅದನ್ನ ಬಿಟ್ಟು ನಿಮ್ಮಿಬ್ರು ಥರ ಇದು ಬಿಟ್ರೆ ಲವ್ ಅನ್ನೋದು ಬೋರಿಂಗ್ ಆಗೋಗ್ಬಿಡುತ್ತೆ. ಏನು ಹೇಳಿ ಅಂದರೆ, ಅಂತೂ ನನ್ನ ಮೊಮ್ಮಗಳು ರೆಡಿ ಆಗಿಬಿಟ್ಲು. ಈಗ ನಮ್ಮ ಅಳಿಯಂದ್ರಿಗೆ ಎಣ್ಣೆ ನೀರು ಸ್ನಾನ ಆಗ್ಬೇಕಷ್ಟೆ. ನನ್ಗ? ಹ್ಞೂ, ಮತ್ತೆ ಮಾವ. ಅಯ್ಯೋ, ನಿಮ್ಮ ಪುಣ್ಯ ತೆಗ್ಸಕ್ಕೆ ಮುಂಚೆ ಎಣ್ಣೆ ನೀರು ಸ್ನಾನ ಆಗಲೇಬೇಕು. ಎಣ್ಣೆ ಹಚ್ಚಬೇಕು, ಅಭ್ಯಂಜನ ಸ್ನಾನ ಆಗಬೇಕು. ಬೇಡ ಮಾವ, ನನ್ಗದೆಲ್ಲ ಅಭ್ಯಾಸ ಇಲ್ಲ. ಬೇಡ ಅಂದ್ರೆ ಬಿಡೋರು ಯಾರು ಮಾರಾಯ? ಕತ್ತಿನ ಪಟ್ಟಿ ಹಿಡ್ಕೊಳ್ಳೋದು, ಬಾವಿ ಕಟ್ಟೆ ಹತ್ರ ಕೂರಿಸೋದು, ಎಣ್ಣೆ ನೀರು ಸ್ನಾನ ಹಾಕೋದಷ್ಟೇ. ಅಯ್ಯಯ್ಯೋ, ನಾನು ಹೊರಟೆ. ಆಗಲ್ಲ ಅಳಿ ಅಂದ್ರೆ ನೋವೇ. ಈಗ ಒಂದು ಹದಕ್ಕೆ ಬಂತು. ಈಗ ಅಭಿಷೇಕ ಮಾಡಿ. ಇದ್ಯಾವ ದೇವರು ಅಭಿಷೇಕ ಮಾಡೋದಕ್ಕೆ? ಲೋ, ಇವನು ನಿನ್ನ ಮಗನಾಗಿರ್ಬೋದು, ನಿನ್ನ ಪ್ರಕಾರ ಒಂಚೂರು ಕೆಟ್ಟವನಾಗೂ ಇರ್ಬೋದು, ಆದರೆ ನನಗೆ ಇವರು ನಮ್ಮ ಅಳಿಯ ದೇವರು, ನನ್ನ ಮಗಳಿಗೆ ತಾಳಿ ಭಾಗ್ಯ ಕೊಟ್ಟ ದೇವರು. ಬರೇ ಭಾಗ್ಯ ಕೊಟ್ಟರು ಸಾಲದು, ಉಳಿಸ್ಕೊಂಡು ಹೋಗ್ಬೇಕು. ಅಯ್ಯೋ ನಿನ್ನ, ಏನೋ ಇಲ್ಲೂ ಉಪದೇಶ ಮಾಡ್ತೀಯಲ್ಲ, ಎಲ್ಲ ನಗನಗ್ತಾ ಸರಿ ಮಾಡು ಅಂದರೆ ಮುಷ್ಣುಂಡಿದ್ದೀರ ಮುಖ ಮಾಡ್ತೀಯಲ್ಲ. ನೀನೇನವನಪ್ಪ, ನನಗೆ ಇವ್ರು ಅಳಿಯ ದೇವರು, ಇವ್ರಿಗೆ ನಾನು ಅಭಿಷೇಕ ಮಾಡ್ತೀನಿ. ಕೊಡಮ್ಮ ಇಲ್ಲಿ. ಹರ ಹರ ಗಂಗೆ. ನಾನು ಮಾಡ್ತೀನಿ. ಈಗ ನಾನು ಮಾಡ್ತೀನಿ. ಸರಿ ಸರಿ. ಸರಿ ಕೊಡು, ನಾನು ಮಾಡ್ತೀನಿ. ಅರೆ ವಾ ಡ್ಯಾಡ್, ನೀವು ಎಷ್ಟು ಕೊಳೆ ಮೆತ್ಕೊಂಡಿದೆ ನೋಡು. ಉಜ್ಕೊಳ್ಳೋ. ಅವನು ಉಜ್ಕೊಳ್ಳಲ್ಲಪ್ಪ, ನಾವೆಲ್ಲರೂ ಸೇರಿ ಉಜ್ಬೇಕಷ್ಟೇ. ಎಮ್ಮೆ ಗುಜ್ಜೋ ತರ ತಾನೆ? ಚಿಂತು, ಎಮ್ಮೆ ಅನ್ಬೇಡ, ಜೆಂಡರ್ ಚೇಂಜ್ ಆಗೋಗ್ಬಿಡುತ್ತೆ. ಇದು ನಮ್ ಕೋಣ, ಕೋಣ ಅಳಿ ಅಂದ್ರು. ಪಾಪು, ಕೊನೆಗೂ ಎಲ್ಲರೂ ಸೇರ್ಕೊಂಡು ನನ್ನ ಒಬ್ಳನ್ನೇ ಅನಾಥೆ ಮಾಡಿಬಿಟ್ರು. ಇನ್ನೇನೇ ಇದ್ರು ನಿನಗೆ ನಾನು, ನನಗೆ ನೀನು. ಇವ್ರ ಸಂಭ್ರಮದಲ್ಲಿ ನಾನು ಯಾವತ್ತೂ ಲೆಕ್ಕಕ್ಕಿರಲ್ಲ. ತುಂಬ ಅನಿಸ್ತಾ ಇದೆ ಪಾಪು, ಇನ್ನೂ ಸ್ವಲ್ಪ ನಿನ್ನೇನಾದರೂ ಸದ್ರ ಕೊಟ್ರೆ ಖಂಡಿತವಾಗ್ಲೂ ನನ್ನಿಂದ ನಿನ್ನ ಕಿತ್ಕೊಂಡು ನಿಮ್ಮ ಅಪ್ಪನ ಹತ್ರ ಸೇರಿಸ್ಬಿಡ್ತಾರೆ. ಅವಾಗ ನಾನು ಪೂರ್ತಿಯಾಗಿ ಅನಾಥೆ ಆಗ್ತೀನಿ. ಹಂಗಾಗಬಾರ್ದು. ನನಗೆಷ್ಟೇ ಕಷ್ಟ ಬಂದರೂ ಸರಿ, ಏನೇ ಕಳ್ಕೊಂಡ್ರೂ ಸರಿ, ನಿನ್ನನ್ನು ಮಾತ್ರ ನಾನು ದೂರ ಮಾಡ್ಕೊಳ್ಳಲ್ಲ ಕಣೋ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಒಂದೇ ಒಂದು ಫೋನ್ ಮಾಡಿದಿದ್ರೆ 4 ಜನ ಬಂದು ಅರ್ಧ ದಿನದಲ್ಲೇ ಕೆಲಸ ಮಾಡಿಕೊಡ್ತಿದ್ರು. 20,000 ರೂಪಾಯಿ ಆಗ್ತಿತ್ತು. ನೀವು ಸುಮ್ಮನೆ ರಿಸ್ಕ್ ತಗೋತಾ ಇದ್ದೀರಾ ಅನ್ಸುತ್ತೆ. 20,000? ಏನಮ್ಮ, ಏನು ಪುಕ್ಷಟ್ಟೆ ಬರುತ್ತಾ 20,000? ಇಡೀ 2 ತಿಂಗಳು ಕಷ್ಟಪಟ್ಟು ದುಡಿಬೇಕು ಅಷ್ಟನ್ನು ಸಂಪಾದನೆ ಮಾಡೋಕ್ಕೆ. ಅಂಥದ್ರಲ್ಲಿ ಅರ್ಧ ದಿನ ಶಿಫ್ಟ್ ಮಾಡೋದಕ್ಕೆ 20,000 ಕೊಡಬೇಕಾ? ನಾವು ನೀವು ಕೊಡಿ ಅಂತ ನಾನು ಹೇಳಿಲ್ಲ ಮಾವ, ನಾನೇ ಕೊಡ್ತಿದ್ದೆ ತಾನೆ. ಬೇಡ ಕಣಮ್ಮ, ನಾವಿನ್ನೂ ಆ ಮನೆಗೆ ಶಿಫ್ಟ್ ಆಗಿಲ್ಲ. ಆ ಮನೆಗೆ ಶಿಫ್ಟ್ ಆಗೋವರೆಗೂ ಎಲ್ಲ ಖರ್ಚು ನಂದೇ. ಆ ಮನೆಗೆ ಹೋದ್ಮೇಲೆ ನಿನ್ನ ದರ್ಬಾರ್ ನಡೆಸು, ಎಷ್ಟು ಬೇಕಾದರೂ ಖರ್ಚು ಮಾಡು. ರೇ ಸ್ವಾಮಿ, ಏನವ್ರೊಬ್ಬರೇ ದರ್ಬಾರ್ ಮಾಡಬೇಕಾ? ಆ ಮನೆ ನಿಮ್ಮದು ಅಂದಮೇಲೆ ನೀವು ದರ್ಬಾರ್ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ. ಬೇಡಪ್ಪ ಬೇಡ, ಚಿಕ್ಕ ವಯಸ್ಸಿಂದಲೂ ಯಾರು ಹಂಗಲ್ಲೂ ಬದುಕಬಾರ್ದು ಅಂತ ಹಠ ಇಟ್ಕೊಂಡು ಬದುಕಿರೋನು ಈಗ ಈ ವಯಸ್ಸಿನಲ್ಲಿ ಸೊಸೆ ಹಂಗಲ್ಲಿ ಬದುಕಬೇಕು ಅಂದರೆ ನನ್ನ ಕೈಲಿ ಆಗಲ್ಲ. ಈಗಲೂ ಅಷ್ಟೇ ವಾಪಸ್ಸು ತೀರ್ಥಹಳ್ಳಿಗೆ ಹೋಗಿ ನಾನೊಬ್ಬನೇ ಇದ್ಬಿಡೋಣ ಅಂತ ಅಂದ್ಕೋತಾ ಇದ್ದೀನಿ. ಏನಪ್ಪ ನೀನು ಇತ್ತೀಚೆಗೆ ಬರೀ ಇದ್ದೇ ಹೇಳ್ತಿದ್ಯಲ್ಲ. ರೇ ಐಶ್ವರ್ಯ, ಬನ್ನಿ ಇಲ್ಲಿ ಬನ್ನಿ. ನೋಡಪ್ಪ, ಈ ಹುಡುಗಿ ಮನಸ್ಸಲ್ಲಿ ಕಪಟ ಆಗಲಿ ದರ್ಪ ದುರಂಕಾರ ಆಗಲಿ ಇದೆ ಅಂತ ನಿನ್ಗೆ ಅನಿಸ್ತಿದ್ಯಾ? ಇವಳು ಸಾಕಷ್ಟು ಕೆಟ್ಟಿದ್ದನ್ನು ನೋಡ್ಬಿಟ್ಟಿದ್ದಾಳೆ ಕಣಪ್ಪ. ಇನ್ನು ಮುಂದೆ ಅದರ ಸವಾಸ ಬೇಡ ಅಂತ ಒಳ್ಳೆ ದಾರಿ ಹಿಡಿಬೇಕು ಅಂತಿದ್ದಾಳೆ. ಎಷ್ಟೋ ಜನ ಮೊದಲು ಒಳ್ಳೆಯವರಾಗಿದ್ದು ಆಮೇಲೆ ಅವ್ರ ಕಂತ್ರಿ ಬುದ್ಧಿ ತೋರಿಸಿ ಇಡೀ ಸಂಸಾರನೇ ಹಾಳು ಮಾಡ್ತಾರೆ. ಆದರೆ ನನ್ನ ಐಶ್ವರ್ಯ ನಮ್ಮನ್ನೆಲ್ಲ ಸುಖವಾಗಿಡಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾಳೆ. ಅಷ್ಟನ್ನು ತಿಳ್ಕೊಳಪ್ಪ. ಅಂಕಲ್, ಚಿಕ್ಕವನಾದ್ರೂ ಒಂದು ಮಾತು ಹೇಳ್ತೀನಿ. ಸೊಸೆ ಅಂದ್ರೆ ನಿಮ್ಮ ಮಗಳ ತರ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ಮತ್ತೆ ಮಗಳ ಆಸ್ತಿ ನಿಮ್ಮ ಆಸ್ತಿನೂ ಅಲ್ವಾ? ಅದನ್ನ ಯಾಕೆ ಸುಮ್ಮನೆ ದೂರ ಮಾಡ್ಕೋತಾ ಇದ್ದೀರಿ? ಐಶ್ವರ್ಯ ಆಸ್ತಿನ ಮುಂದೆ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಗೆಲ್ತಾ ಇಲ್ಲ, ಪ್ರೀತಿನ ಮುಂದೆ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾಳೆ. ದೊಡ್ಡವರಾಗಿ ಹೂ ಒಂದು ನಿಮ್ಮ ದೊಡ್ಡತನನ ಉಳಿಸ್ಕೊಳ್ಳಿ. ನಿಮ್ಮೆಲ್ಲರ ಮುಂದೆ ನಾನು ಚಿಕ್ಕವನಾಗೋದು, ಚಿಕ್ಕ ಚಿಕ್ಕ ಹುಡುಗರು ನನಗೆ ದೊಡ್ಡ ದೊಡ್ಡ ಮಾತಾಡೋ ಹಾಗಾಯಿತು. ನೀವು ಇಷ್ಟ ಬಂದ ಹಾಗೆ ಮಾಡಿ. ನೀವೆಲ್ಲ ಎಲ್ಲಿ ಬಂದಿರು ಅಂತಿರೋ ಅಲ್ಲಿ ಬಂದು ವಾಸ ಮಾಡ್ತೀನಿ. ವಯಸ್ಸಾದ ನಮಗೆ ಬೇರೆ ದಾರಿ ಏನಿದೆ ಹೇಳಿ? ಐಶ್ವರ್ಯ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಒಂಚೂರು ಹಾಗೇನೆ, ಆದರೆ ಅವ್ರ ಮನಸ್ಸು ಬೇಗ ಕರಗುತ್ತೆ. ನೀವು ಆರಾಮಾಗಿರಿ. ನೋಡಿ, ಹೊಸ ಮನೇಲಿ ಹೊಸ ಜೀವನ ಶುರು ಮಾಡೋಕ್ಕೆ ರೆಡಿಯಾಗಿರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಇದನ್ನ ಮನೆ ಎಲ್ಲ ಮೂಲೆಗಳು ಪ್ರೋಕ್ಷಣ ಮಾಡಿ ಬನ್ನಿ. ಲೇಹ ಕೆಲಸ ಮುಗಿಯಿತು, ಇನ್ನು ಹೆಸರಿಡಬೇಕು. ಬಾಮ ದೊಡ್ಡವರು ಕರಿತಿದಾರಮ್ಮ, ಶಾಸ್ತ್ರ ಮರಿಬಾರ್ದಲ್ವಾ? ಎದ್ದೇಳಮ್ಮ. ಈ ತಟ್ಟೆಲಿ ಶುಭಂ ಬರೆದ್ಬಿಟ್ಟು ಆಮೇಲೆ ಮಗುವಿನ ಹೆಸರು ಬರೀರಿ ಬರೀರಿ. ಅಲ್ಲ ನಾನು ಬರೆಯೋದಾ ಅಥವಾ ಇವಳು ಬರೆಯೋದಾ? ಇಬ್ರು ಬರೀಬೇಕಪ್ಪ. ಹಾಗಾದ್ರೆ ಮೊದಲು ಇವಳೇ ಬರೀಲಿ. ಇಲ್ಲ, ಮೊದಲು ಅವರೇ ಬರೀಲಿ. ಹಾಗಲ್ಲಪ್ಪ, ನೀವು ಅಕ್ಷರ ಬರೀಬೇಕು, ನಿಮ್ಮ ಕೈ ಹಿಡ್ಕೋಬೇಕು, ಅವ್ರು ಇಬ್ರು ಒಟ್ಟಿಗೆ ಬರೀಬೇಕು. ಹಿಡ್ಕೊಳ್ಳಮ್ಮ. Follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.